ಸೀತಾ ವಲ್ಲವ ಸೀತಾ ವಲ್ಲವ ಕುಬ್ಬಿನ ನೀವೇನ್ ಕೇಳಿದ್ರಿ? ಅದು ಗುಬ್ಬಿ ಬಗ್ಗೆ ಏನಾದ್ರು ಅಂದ್ರ? ನಿಮಗೆ ಗುಬ್ಬಿ ಗೊತ್ತಾ? ಗುಬ್ಬಿ ಈಗಿಲ್ವಲ್ಲ, ಗುಬ್ಬಿ ಬಗ್ಗೆ ನೀವೇನೋ ತಿಳ್ಕೊಂಡಿದ್ದೀರಾ? ಓ, ಇದು ಅದೇ ಪೈಕಿನೆ. ಅಂಕಿತಾನೇ ಗುಬ್ಬಿ ಅನ್ಕೊಂಡು ಮಾತಾಡ್ತಾ ಇದ್ದಾನೆ. ಇವನಿಗೆ ಮೈತಿಲಿನೇ ಗುಬ್ಬಿ ಅಂತ ಅನ್ನೋದು ಇನ್ನೂ ಗೊತ್ತಿಲ್ಲ. ನಾನು ಸುಮ್ಮನೆ ಟೆನ್ಷನ್ ಮಾಡ್ಕೊಂಬಿಟ್ಟೆ. ನಾನೇನಾದರೂ ಸುಮ್ಮನೆ ಮಾತಾಡಿದ್ದಿದ್ರೆ ಕುಂಬಳಕಾಯಿ ಕಳ್ಳ ಹೆಗಲು ಮುಟ್ಕೊಂಡು ಹಾಗಿರ್ತಿತ್ತು. ಅರೆ, ಆರ್ಯನ ಅಮ್ಮ ಅಲ್ವಾ ಇವಳು, ಅವನ ಬಗ್ಗೆ ಅಷ್ಟು ಗೊತ್ತಿಲ್ವಾ? ಅವಳಿಗೆ ಎಲ್ಲ ಗೊತ್ತಿದೆ, ಆದರೆ ಎಲ್ಲದನ್ನ ಹೇಳಕ್ಕಾಗತ್ತಾ? ಅದು ನಿಜಾನೇ. ಆರ್ಯ ಯಾರಿಗೂ ಹೇಳಿಲ್ಲ ಅಂದಿದ್ದ. ಅವ್ರ ಬಾಯಲ್ಲಿ ಹೆಸರು ಕೇಳಿ ನಂಗೆ ಸ್ವಲ್ಪ ಶಾಕ್ ಆಯಿತು. ಅಚ್ಚು ಗುಬ್ಬಿ ಲವ್ ಸ್ಟೋರಿ ತುಂಬ ಕ್ಯೂಟ್ ಅಲ್ವಾ? ಚಿಕ್ಕಂದ್ರಲ್ಲಿ ಪ್ರೀತಿಸಿರೋ ಆ ಭಾವನೆ ಇವತ್ವರೆಗೂ ಇಟ್ಕೊಂಡ್ ಬಂದ್ಯಾರಲ್ಲ, ಅದೇ ಒಂದು ಪವಾಡ. ಮೊದಲು ಮೊದಲು ಅವರಿಬ್ರು ತುಂಬಾ ವರ್ಷನ ಕಾಯ್ತಾರೆ ಅಂತ ನಂಬಿಕೆನೇ ಇರಲಿಲ್ಲ. ಆಮೇಲೆ ಆರ್ಯನ್ ಸಿನ್ಸಿಯಾರಿಟಿ ನೋಡಿ ನಂಬಿಕೆ ಬಂದ್. ನಾನು ಆರ್ಯ ಆಸ್ಟ್ರೇಲಿಯಲ್ಲಿ ಒಟ್ಟಿಗೆ ಇದ್ದಾಗ ಅವನ ಒದ್ದಾಟ ನೋಡಕ್ ಆಗ್ತಿರ್ಲಿಲ್ಲ. ಉಪ್ಪಿನ ತುಂಬಾ ಹಚ್ಕೊಂಡ್ಬಿಟ್ಟಿದ್ದ ಪಾಪ. ಭರತ್, ಹಳೇದೆಲ್ಲ ಈಗ ಯಾಕೆ? ಮೈಥಿಲಿ ಕೇಳಿಸ್ಕೊಂಡ್ರೆ ಬೇಜಾರು ಮಾಡ್ಕೊಳ್ತಾಳೆ. ಮೈಥಿಲಿ ನಮ್ಮ ಕಡೆನೆ ಬರ್ತಾ ಇದ್ದಾಳೆ. ಮೈಥಿಲಿ, ಅರೇಂಜ್ಮೆಂಟ್ಸ್ ಎಲ್ಲ ಹೇಗಿದೆ? ಇಷ್ಟ ಆಯ್ತಾ? ಹೂ ಆತೆ, ನನ್ಗಂತೂ ತುಂಬಾನೇ ಇಷ್ಟ ಆಯ್ತು. ಒಂದ್ ನಿಮಿಷ. ಎಷ್ಟೊತ್ ಮಾತಾಡ್ತೀರಾ? ಹೊಟ್ಟೆ ಬೇರೆ ತುಂಬಾ ಹಸಿತಿದೆ. ಅಪ್ಪ ಬರ್ತಿದ್ದಾರೆ, ಎಲ್ರು ಊಟಕ್ಕೆ ನಡೀರಿ. ಬನ್ನಿ ರುದ್ರಾಚಿ, ಬನ್ನಿ ಮಾವ, ಬನ್ನಿ. ಭರತ್, ಇನ್ನು ಮುಂದೆ ಈ ಮನೇಲಿ ಅಚ್ಚುಗುಬ್ಬಿ ಬಗ್ಗೆ ಮಾತಾಡಬಾರ್ದು. ಅದನ್ನು ದಾಟಿ ಈ ಮನೇಲಿ ಒಂದು ಜೋಡಿ ಸಂಸಾರ ಮಾಡ್ತಾ ಇದೆ. ನಿಜ ಆಂಟಿ, ನೀವು ಹೇಳೋದು ನಿಜ.